ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ನಾನು ಸುಜಾತಾ ಕೆಎಸ್. ಮುದ್ದೇಬಿಹಾಳ ಪಟ್ಟಣದ ಪುರಸಭೆ ಕಚೇರಿಗೆ ಆಗಮಿಸಿದ್ದ ಡಿಎಸ್ಎಸ್ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಹರಳಯ್ಯ ಸಮಾಜದ ಬಾಂಧವರು ಪುರಸಭೆ ಅಧಿಕಾರಿಗಳ ವಿರುದ್ಧ ಬೊಬ್ಬೆ ಹೊಡೆದು ಪ್ರತಿಭಟನೆ ನಡೆಸಿದರು. ಆಲಮಟ್ಟಿ ರಸ್ತೆಯಲ್ಲಿರುವ ಜಾಗೆಯನ್ನು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಭವನ ನಿರ್ಮಾಣಕ್ಕೆ ಮೀಸಲಿರಿಸಿದ್ದು, ಸದ್ಯಕ್ಕೆ ಈಗಿನ ಆಡಳಿತ ಮಂಡಳಿಯವರು ಅಲ್ಲಿ ವಾಣಿಜ್ಯ ಮಳಿಗೆ ನಿರ್ಮಾಣ ಮಾಡಲು ಹುನ್ನಾರ ನಡೆಸಿದ್ದಾರೆ. ಇದನ್ನು ಕೈ ಬಿಡದಿದ್ದರೆ ಮುಂದಿನ ದಿನಗಳಲ್ಲಿ 5 ಹಂತದ ಹೋರಾಟಗಳನ್ನು ಹಮ್ಮಿಕೊಳ್ಳುವುದಾಗಿ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕ ಡಿಬಿ ಮುದುರ್ ಎಚ್ಚರಿಸಿದರು. यार सर हतर पास कूड़ा इवर कमर्शियल मलिगल निर्माण होराट इे निराट इे निराट निरंतर नड़ीता है मुदे पुरासभा सभे कर्द्दारे सभ टर्फ पास आवत्न दिवस आ सभे बहिष्कार हाकि बीग मुद्रे मातेवनता. जिला मुखंड हरीश नाटिकार मातनाडी, ಉದ್ದೇಶಿತ ಭವನ ನಿರ್ಮಾಣಕ್ಕೆ ಮಂಜೂರಾಗಿರುವ ಜಮೀನಿನಲ್ಲಿ ವಾಣಿಜ್ಯ ಮಳಿಗೆ ನಿರ್ಮಿಸಲು ಅನುಮೋದನೆ ನೀಡುತ್ತಿರುವ ಕುರಿತು ಮಾಹಿತಿ ಇದ್ದು, ಒಂದು ವೇಳೆ ಹಾಗೇನಾದರೂ ಮಾಡಿದ್ದೇ ಆದಲ್ಲಿ ದಲಿತ ಜನಾಂಗದವರೆಲ್ಲರೂ ಪುರಸಭೆ ಎದುರಿಗೆ ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕೂ ಹಿಂಜರಿಯುವುದಿಲ್ಲ ಎಂದು ಹೇಳಿದರು. ನಮ್ಮ ಪ್ರಾಣ ನಿಮ್ಮ ನಮ್ಮಲ್ಲಿ ಹೋಗುತ್ತು ಆ ನಿಮ್ಮ ವಾಣಿಜ್ಯ ಮಳಿಗೆ ನಿರ್ಮಾಣ ಮಾಡಬೇಕು ಅನ್ನುವಂತ ಮಾತನ್ನು ಕೂಡ ಹೇಳಕ್ಕೆ ಇಷ್ಟ ಪಡ್ತಿದ್ದೀನಿ ಬಂಧುಗಳೇ. ಅದಕ್ಕಾಗಿ ನಾವು ಪ್ರಥಮ ಹಂತದ ಹೋರಾಟವನ್ನು ಮಾಡಿದ್ದೀವಿ. ಮುಂದಿನ ಹಂತದ ಹೋರಾಟ ನಾವು ಉಗ್ರವಾದ ಸ್ವರೂಪವನ್ನು ಇಲ್ಲಿ ಪುರಸಭೆಯ ಒಂದು ಮೀಟಿಂಗ್ ಇದ್ದಾಗ ನಾವು ಪುರಸಭೆಯನ್ನು ಮುತ್ತಿಗೆ ಹಾಕ್ತೀವಿ. ಯಾರು ನಮ್ಮ ವಿರುದ್ಧವಾಗಿ ಮಾತಾಡ್ತಾರೆ ಅವರಿಗೆ ಧಿಕ್ಕಾರನೂ ಕೊಡ್ತೀವಿ. ನಾವು ಅವತ್ತು ಬೀಗಮುದ್ರೆ ಕಾರ್ಯಕ್ರಮವನ್ನು ಮಾಡ್ತೀವಿ ಅನ್ನುವಂತ ಹೇಳುವಂತ ಮೂಲಕ ನಾನು ಒಂದು ಮಾತು. ದೌರ್ಜನ್ಯ ತಡೆ ಸಮಿತಿ ಸದಸ್ಯ ಬಸವರಾಜ್ ಪೂಜಾರಿ ಮೊದಲಾದವರು ಮಾತನಾಡಿ, ಸನ್ 2005 ರಲ್ಲಿ ಪುರಸಭೆಯಿಂದ ಮಾದಿಗ ದಂಡೋರ ಹಾಗೂ ಬಾಬು ಜಗಜೀವನ್ ರಾಮ್ ಟ್ರಸ್ಟ್ ಗೆ ನೀಡಲು ಪುರಸಭೆಯಲ್ಲಿ ಠರಾವು ಪಾಸ್ ಮಾಡಿದ್ದು, 2010 ರಲ್ಲಿ ಪುರಸಭೆ ಅಧಿಕಾರಿಗಳು ಮತ್ತೊಂದು ಠರಾವು ಮಾಡಿ ಸದರಿ ಭವನ ನಿರ್ಮಾಣಕ್ಕೆ ಅನುಮೋದನೆ ನೀಡಿದ್ದಾರೆ. ಆದರೂ ಈಗಿನ ಆಡಳಿತ ಮಂಡಳಿಯವರಿಗೆ ಸದರಿ ಜಾಗೆಯ ಕುರಿತಾದ ಠರಾವು ನೀಡಲು ನಿರಾಕರಿಸಿದ್ದು, ಅದನ್ನು ಇನ್ನೊಮ್ಮೆ ಮರುಪರಿಶೀಲಿಸಿ ಠರಾವು ನೀಡಲು ಒತ್ತಾಯಿಸುತ್ತೇವೆ. ಇಲ್ಲದಿದ್ದಲ್ಲಿ ಸಂಘಟನೆ ಮುಖಾಂತರ ಹೋರಾಟ ಹಮ್ಮಿಕೊಳ್ಳಲಾಗುತ್ತದೆ ಎಂದು ಹೇಳಿದರು. 2000 ಟರವ್ ಮಾಡಿದ್ರು ಕೂಡ ಇವತ್ತು ಆ ಟರವ್ ಗೆಿದ್ರು ಬೆಲೆ ಕೊಡ್ತಾ ಇಲ್ಲಪ್ಪ ಅಂತಂದ್ರೆ ನಮ್ಮ ಕಾರ್ಯಕ್ರಮ ನಿರಂತರವಾಗಿ ನಮ್ಮ ಹೋರಾಟಗಳು ನಿಮ್ಮ ಪುರಸಭೆ ಇಲಾಖೆ ಇರುತ್ತ ನಾವು ಮಾಡ್ಲಿಕ್ಕೆ ರೆಡಿ ಇದೆ ಅಂತ ತಿಳ್ಕೊಂಡು ನಾನು ಪತ್ರಿಕಾ ಮಾಧ್ಯಮದಲ್ಲಿ ಕೂಡ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ, ಮನೆ ಜಿಲ್ಲಾಧಿಕಾರಿಗಳು ಕೂಡ ಒತ್ತಾಯ ಮಾಡ್ತೀವಿ. ಪುರಸಭೆ ಅಧ್ಯಕ್ಷೆ ಪ್ರತಿಭಾ ಅಂಗಡಿಗೇರಿ, ಮುಖ್ಯಾಧಿಕಾರಿ ಸುನಿಲ್ ಪಾಟೀಲ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಸಂಘಟನೆಯ ಕಾರ್ಯಕರ್ತರು ಬಾಯಿ ಬಾಯಿ ಬಡಿದುಕೊಳ್ಳುವ ಮೂಲಕ ಬೊಬ್ಬೆ ಚಳವಳಿ ನಡೆಸಿದರು. ಪ್ರತಿಭಟನೆಯಲ್ಲಿ ಹರಳಯ್ಯ ಸಮಾಜದ ಅಧ್ಯಕ್ಷ ಭಗವಂತ ಕಬಾಡೆ, ಯುವ ಮುಖಂಡ ತಿಪ್ಪಣ್ಣ ಮಾದರ್ಗೋನಾಳ್, ಮಾದಿಗ ದಂಡೋರ ಸಮಿತಿಯ ಮುಖಂಡ ಬಾಲಚಂದ್ರ ಹುಲ್ಲೂರ್, ಅಂಬೇಡ್ಕರ್ ಸೇನೆಯ ತಾಲೂಕಾಧ್ಯಕ್ಷ ಪ್ರಕಾಶ್ ಚಲವಾದಿ, ಮಾರುತಿ ಸಿದ್ದಾಪುರ್, ದೇವರಾಜ್ ಹಂಗರಗಿ, ಮಂಜುನಾಥ್ ರತ್ನಾಕರ್, ಸುಭಾಷ್ ಗುಡದಿನ್ನಿ, ಶರಣಬಸು ಮಾದರ್, ದೇವಣ್ಣ ಮಾದರ್ ಮೊದಲಾದವರು ಇದ್ದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.